ನೆಲ್ಲಿ ಹುದಿಕೇರಿಯಲ್ಲಿ ಒತ್ತುವರಿಯಾಗಿರುವ ಹಿಂದೂಗಳ ಸ್ಮಶಾನ ಜಾಗವನ್ನು ಒತ್ತುವರಿದಾರರಿಂದ ಬಿಡಿಸಿಕೊಡಬೇಕೆಂದು ಸ್ಮಶಾನ ಹೋರಾಟ ಸಮಿತಿ ವತಿಯಿಂದ ನೆಲ್ಲಿ ಹುದಿಕೇರಿ ಗ್ರಾಮ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯತ್ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಸ್ಮಶಾನ ಹೋರಾಟ ಸಮಿತಿ ಪ್ರಮುಖ ಪಿಆರ್ ಭರತ್, ನೆಲ್ಲಿಹುದಿಕೇರಿ ಗ್ರಾಮದಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಸ್ಮಶಾನ ಜಾಗವಿಲ್ಲದೆ ಈ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಸೇರಿದಂತೆ ತುಂಡು ಭೂಮಿಯಲ್ಲಿ ಮನೆ ನಿರ್ಮಿಸಿ ವಾಸ ಮಾಡುವವರೇ ಹೆಚ್ಚಾಗಿದ್ದು ಅವರ ಕುಟುಂಬಗಳಲ್ಲಿ ಸಾವು ಸಂಭವಿಸಿದರೆ ಕಾವೇರಿ ನದಿ ದಡವನ್ನು ಶವ ಸಂಸ್ಕಾರಕ್ಕೆ ಬಳಸಿಕೊಳ್ಳುವ ಅನಿವಾರ್ಯತೆ ಒದಗಿದೆ. ಮನುಷ್ಯನಿಗೆ ಬದುಕುವ ಹಕ್ಕು ಎಷ್ಟು ಮುಖ್ಯವೋ ಅದೇ ರೀತಿ ಸಾಯುವ ಸಂದರ್ಭದಲ್ಲಿ ಶವ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ. ಆದರೆ ನೆಲ್ಲಿಹುದಿಕೇರಿ ಗ್ರಾಮದಲ್ಲಿ ಬಡ ಹಿಂದೂಗಳ ಕುಟುಂಬಗಳಲ್ಲಿ ಮರಣ ಸಂಭವಿಸಿದರೆ ಅಂತ್ಯಕ್ರಿಯೆ ಮಾಡಬೇಕಾದರೆ ಈ ಹಿಂದೆ ಶವ ಸಂಸ್ಕಾರ ಮಾಡಿದ ಮೃತದೇಹದ ಮೇಲೆ ಅಂತ್ಯಕ್ರಿಯೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸ್ಮಶಾನ ಹೋರಾಟ ಸಮಿತಿ ಪ್ರಮುಖ ಅಪ್ಪುಣಿ ಮಣಿ, ಅಂತಪ್ಪನ್ ಭೋಜಿ, ಪಿಜಿ ಸುರೇಶ್, ಉದಯ, ರಮೇಶ್ ಸುರೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸ್ವತಂತ್ರ ಬಂದು 76 ಕಣ್ಣಿದ್ದು ಕೋರದಂತೆ ವರ್ತಿಸುವ ಅಧಿಕಾರಿ ವರ್ಗಕ್ಕೆ ಧಿಕ್ಕಾರ. ಕಣ್ಣಿದ್ದು ಕೋರದಂತೆ ವರ್ತಿಸುವ ಅಧಿಕಾರಿ ವರ್ಗಕ್ಕೆ ಧಿಕ್ಕಾರ. ಕಿವಿಯಿದ್ದು ಕೇಳದಂತೆ ವರ್ತಿಸುವ ಅಧಿಕಾರಿ ವರ್ಗಕ್ಕೆ ಧಿಕ್ಕಾರ. ಸಮಿತಿಗೆ ಜಯವಾಗಲಿ. ಭರವಸೆ ನಮಗೆ ಬೇಕಾಗಿಲ್ಲ, 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 ಸ್ಮಶಾನ ನಮಗೆ ಬೇಕೇ ಬೇಕು, ಬಂದಿದ್ದೇವೆ 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 ಬಂದಿದ್ದೇವೆ, ಸ್ಮಶಾನ ಕೇಳಲು ಬಂದಿದ್ದೇವೆ, ಸ್ಮಶಾನ ಕೇಳಲು ಬಂದಿದ್ದೇವೆ, ಬರದೇ ನಾವು ತೀರುತ್ತೇವೆ, ಬರದೇ ನಾವು ಮತ್ತು ಸ್ಮಶಾನ ಹೋರಾಟ ಸಮಿತಿ ನೆಲ್ಲಿಹುದಿಕೇರಿಯ ನೇತೃತ್ವದ ಒಳಗಡೆ ನೆಲ್ಲಿಹುದಿಕೇರಿಯಲ್ಲಿರತಕ್ಕಂತಹ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂಥ ಜನರಿಗೆ ಒಂದು ಸಾರ್ವಜನಿಕ ಸ್ಮಶಾನವಿಲ್ಲದೆ ಇವತ್ತಿರತಕ್ಕಂಥ ಕಾವೇರಿ ನದಿ ದಡದಲ್ಲಿರತಕ್ಕಂಥ ಭಾಳ ಸ್ವಲ್ಪವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ಸ್ಮಶಾನ ಅಲ್ಲಿ ಸಂಸ್ಕಾರ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿರತಕ್ಕಂಥವ್ರು ಸಾಧ್ಯತೆ ಇಲ್ಲದಿರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಹೆಣದ ಮೇಲೆ ಕಾಲಿಕ್ಕಿ ಮತ್ತೊಂದು ಹೆಣವನ್ನು ಇಡಬೇಕಾಗಿರತಕ್ಕಂಥ ಪರಿಸ್ಥಿತಿ, ಕಾವೇರಿ ನದಿ ಪ್ರವಾಹದ ಒಳಗಡೆ ಮತ್ತು 18-19 ಮಹಾಪ್ರಳಯದ ಒಳಗಡೆ ನೀರಿನ ರಭಸದಿಂದ ಅಲ್ಲಿರತಕ್ಕಂಥ ಬರೆ ಸಂಪೂರ್ಣವಾಗಿ ಕುಸಿದು ಅಲ್ಲಿ ಏನು ಸ್ಮಶಾನವಾಗಿರ್ತಕ್ಕಂಥ ಅಲ್ಲಿರತಕ್ಕಂಥ ಎಲ್ಲ ಶವ ಸಂಸ್ಕಾರ ಮಾಡಿರತಕ್ಕಂಥ ಶರೀರಗಳು ಕಾವೇರಿ ನದಿಗೆ ಹೋಗುವುದರ ಮುಖಾಂತರ ನದಿ ನೀರು ಕೂಡ ಕಲುಷಿತಗೊಳ್ತಾ ಇದೆ. ಇನ್ನೊಂದು ಕಡೆ ತನ್ನ ಕುಟುಂಬದ ಯಾರಾದರೂ ಸತ್ತರೆ ಅವರ ಶವ ಸಂಸ್ಕಾರದ ವರ್ಷದ ತಿಥಿಯನ್ನು ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿರತಕ್ಕಂಥ ಅವಕಾಶಗಳಿಲ್ಲದಿರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.